ನಾನು ಈ ಪಕ್ಷದ ಜವಾಬ್ದಾರಿ ತಗೊಂಡ ನಂತರ ನನ್ನ ಕಾರ್ಯಕರ್ತ ಮುಖ್ಯ ನನಗೆ ಆ ದೃಷ್ಟಿಯಿಂದಲೇ ಹೇಳಿದ್ದೇನೆ. ಇದು ಎಲ್ಲರನ್ನು ಒಂದುಗೂಡಿಸಿ ಕುಟುಂಬದಲ್ಲೂ ಇರ್ತಕ್ಕಂಥ ಸಮಸ್ಯೆ ಇದೆಯಲ್ಲ ಇಲ್ಲಿಯವರೆಗೆ ಉಳಿಸ್ಕೊಂಬಂದಿದ್ದೇನೆ. ಇಲ್ಲಿಯವರೆಗೆ ನಮ್ಮ ಕುಟುಂಬದಲ್ಲಿ ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ದರು ಆ ಭಿನ್ನಾಭಿಪ್ರಾಯಗಳನ್ನ ಸರಿಪಡಿಸಬೇಕು ಅಂತೇಳಿ ಅತ್ಯಂತ ತಾಳ್ಮೆಯಿಂದ ನಡ್ಕೊಂಡಿದ್ದೇನೆ. ನಾನೇ ಪತ್ರಿಕೆಯಲ್ಲಿ ಯಾವುದೋ ಒಂದು ಸುದ್ದಿ ಬಂತು ಹಾಸನದಲ್ಲಿ ಅಂತಕ್ಕಂಥ ಮಾಹಿತಿ ನೋಡಿದೆ. ಇದಕ್ಕೆ ನಾನು ಹೇಳಿದ್ದು ಯಾವ ಬ್ಲ್ಯಾಕ್ ಮೇಲ್ಗೆ ಈಲ್ಡ್ ಆಗಲ್ಲ ನನಗೆ, ನನ್ನ ಕಾರ್ಯಕರ್ತ ನನ್ನ ಪಕ್ಷ ಮುಖ್ಯ. ಪತ್ರಿಕೆಯಲ್ಲಿ ಅದು ಬಂದಿದೆ ಅಂತ ಹೇಳಿದ್ರು ಹಾಸನದಲ್ಲಿ, ಅದನ್ನೇ ಹೇಳ್ತಾ ಇರೋದು. ಇಲ್ಲಿ ನನ್ನ ಹತ್ರ ಪಕ್ಷೇತರ ನಿಲ್ತೀನಿ ಇನ್ನೊಂದು ಅಂತೇಳಿ ದೇವೇಗೌಡರಿಗೆ ಎಮೋಷನಲ್ಲಿ ಬ್ಲ್ಯಾಕ್ ಮೇಲ್ ಮಾಡಬಹುದು. ಕುಮಾರಸ್ವಾಮಿ ಮಿತ್ರ ನಡೆಯಲ್ಲ, ನನ್ನ ಪಕ್ಷ ಪತ್ರಿಕೆಯಲ್ಲಿ ಬಂದಿರೋದಕ್ಕೆ ಹೇಳ್ತಾ ಇದ್ದೀನಿ. ನನ್ನ ಮುಂದೆ ಬಂದಿಲ್ಲ, ನನ್ನ ಮುಂದೆ ಬಂದಿಲ್ಲ, ನನ್ನ ಮುಂದೆ ಬಂದಿಲ್ಲ. ಆದ್ರೆ ಕಾಂಗ್ರೆಸ್ ಇಂದ ಬಂಡಾಯ ಇದ್ದವರು ಕೆಲವು ಜನ ನಮ್ಮ ಜೊತೆ ಬರಬೇಕು ಅಂತಿದ್ದಾರೆ. ನಾನು 100% ಗೆಲ್ಲಬೇಕಲ್ಲ, 100% ಗೆಲ್ಲಬೇಕು ಅಂತ ನಾನು ಹೋರಾಟ ಮಾಡ್ತಿರೋದು. ನಾನು ಹೋರಾಟ ಇರೋದು ಮತ್ತೆ ಇನ್ನೊಂದು ಮೈತ್ರಿ ಸರ್ಕಾರ ಮಾಡಬೇಕು ಅಂತ. ಈ ಸಲ ಬರೆದಿಟ್ಟುಗಳಿ ದೇವ್ರ ಸನ್ನಿಧಾನದಲ್ಲಿ ಹೇಳ್ತಿದ್ದೀನಿ, ಆ ತಾಯಿ ಆಶೀರ್ವಾದ ಇದೆ. 120 ಸೀಟನ್ನು ನಾನೇನು ಮುಟ್ಟಬೇಕು ಅಂತ ಹೊರಟಿದ್ದೀನಿ, ಆ ದೇವ್ರ ಅನುಗ್ರಹದಲ್ಲಿ ನಾಡಿನ ಜನತೆ ಆಶೀರ್ವಾದದಲ್ಲಿ 120 ಸ್ಥಾನ ಗೆದ್ದೇ ಗೆಲ್ತೀನಿ ಅಂತಕ್ಕಂಥ ವಿಶ್ವಾಸ ಏನಿದೆ ಅದಕ್ಕೆ ಪೂರಕವಾಗಿ ಕೆಲವು ನಿರ್ಧಾರಗಳು ಏನು ಮಾಡಬೇಕು ಕಠಿಣವಾದ ನಿರ್ಧಾರ ಮಾಡ್ತಕ್ಕಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ಪಕ್ಷಕ್ಕೆ JDS ಮುಗಿಸೇಬಿಟ್ಟಿದ್ದೀವಿ ಅಂತೇಳಿ ಆ ಮಾಜಿ ಶಾಸಕರು ಹೋಗ್ತಾ ಇರೋದು, ಶಾಸಕರು ಹಾಲಿ ಶಾಸಕರು ಹೋಗ್ತಾ ಇದ್ದಾರೆ JDS ಗೆ, ಮತ್ತೊಂದು ಶಾಖು ಅಂತ ಬರ್ತಿತ್ತಲ್ಲ, ಆ ಶಾಖ ಅವರಿಗೆ ಪ್ರಾರಂಭ ಆಗುತ್ತೆ. ಪಕ್ಷ ಇತ್ತೀಚೆಗೆ ಪಕ್ಷ ಬಿಟ್ಟೋಗಿರೋದ ಅವಶ್ಯಕತೆ ಇಲ್ಲ. ಅಭ್ಯರ್ಥಿ ಒಳ್ಳೆ ಅಭ್ಯರ್ಥಿ ಕೆಲವರು ಎದುರಿಸಿದರೆ ಅಲ್ಲೂ ಸಮರ್ಥವಾದ ಅಭ್ಯರ್ಥಿ ಹಾಕೋಣ.